ಈ ಪುಲಿ ಗೋವಿಂದರಾಜನವನಿಗೆ ಎಂಟು ಜನ ಹೇಳ್ತಿರು ಆ ಮೊಸಳೆ ಕೂಡ ತನ್ನ ಬಾಲದಿಂದ ವಿಷ್ಣುವರ್ಧನ್ ಅವರಿಗೆ ಮತ್ತು ಅಂಬರೀಷ್ ಅವರಿಗೆ ಜೋರಾಗಿ ಒಂದು ಪೆಟ್ಟನ್ನು ಕೊಡುತ್ತೆ ವಿಷ್ಣುವರ್ಧನ್ ಅವರು ಅವನಷ್ಟು ಪ್ರೀತಿಯಿಂದ ಕರೆಯೋದನ್ನು ನೋಡಿ ಎಲ್ಲರೂ ಮಗಳಿರಬೇಕು ಮಗಳ ಪರಿಚಯ ಮಾಡಿಸ್ತಾನೆ ಅಂತ ಅಂದ್ಕೊಂಡಿರ್ತಾರೆ ನೋಡ್ರೆ ಹೊರಗಡೆ ಬಂದಿದ್ದು ಒಂದು ದೊಡ್ಡ ಹುಲಿ ಅಂಬರೀಷ್ ಅವರಿಗೆ ಒಂಥರ ಕೋಪ ಬಂದ್ಬಿಡುತ್ತೆ ಅವರದೊಂದು ನಾರ್ಮಲ್ ಸ್ಟೈಲ್ ಇದೆಯಲ್ಲ ಯಾರಯ್ಯ ಈ ಮೊಸಳೆನ ತಂದಿದ್ದು ಹಾಗೆ ಹೀಗೆ ಅಂತ ಅಲ್ಲಿರೋರಿಗೆಲ್ಲ ಹಿಗ್ಗ ಮುಗ್ಗ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಇನ್ನೇನು ಕೈ ತೊಳೆಯಬೇಕು ಅಂತ ಅಲ್ಲೇ ಒಂದು ಕೊಳಕ್ಕೆ ಕೈ ಹಾಕಿದರೆ ಅಲ್ಲಿಂದ ಒಂದು ಮೊಸಳೆ ಪ್ರತ್ಯಕ್ಷ ಆಗ್ಬಿಡುತ್ತೆ ಅದು ಏನೇ ಇರಲಿ ಎಷ್ಟು ರೇಟು ಅಂತ ಮಾತಾಡ್ಬಿಟ್ಟು ಹುಲಿ ಮತ್ತು ಚಿರತೆನ ಒಳಗೆ ತುಂಬಿದ ಮೇಲೆ ಅವರಿಗೊಂಥರ ಸಮಾಧಾನ ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ನಡುವಿನ ಒಡನಾಟ ಸ್ನೇಹ ವಿವಾದ ವೈಷಮ್ಯ ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ಶೂಟಿಂಗ್ ಮಾಡಬೇಕಿದ್ದರೆ ನಡೆದಂತಹ ಕೆಲವೊಂದು ರೋಚಕ ಘಟನೆಗಳನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ ಹೇಳ್ತಿರುವಂತಹ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಈ ಪುಸ್ತಕಕ್ಕಾಗಿ ಸದಾಶಿವ ಶೆಣೆಯವರು ವಿಷ್ಣುವರ್ಧನ್ ಅವರನ್ನು ಸಂದರ್ಶನ ಮಾಡ್ತಿರ್ತಾರೆ ಈ ಸಂದರ್ಶನಕ್ಕಾಗಿ ಅವರೊಮ್ಮೆ ಜಯನಗರದಲ್ಲಿರುವ ವಿಷ್ಣುವರ್ಧನ್ ಅವರ ಮನೆಗೆ ಹೋಗಿರ್ತಾರೆ ವಿಷ್ಣುವರ್ಧನ್ ಅವರು ಮುಂದಿರುವ ಹುಲ್ಲಿನ ಹಾಸಿಗೆಯಲ್ಲಿ ಜಪಮಾಲೆ ಹಿಡಿದು ಜಪ ಮಾಡ್ತಿರ್ತಾರೆ ಅವ್ರ ಜೊತೆ ನಿರ್ಮಾಪಕರಾದಂತಹ ಸಂದೇಶ್ ನಾಗರಾಜರು ಕೂಡ ಟೀ ಕುಡಿತಾ ಅದು ಇದು ಅಂತ ಮಾತುಕತೆ ಆಡ್ತಿರ್ತಾರೆ ಆ ದಿನದ ಹಿಂದಿನ ದಿನ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಒಂದು ವಿಷ್ಣು ಹೋಮ ಆಗಿರುತ್ತೆ ಅವತ್ತು ಕೂಡ ಒಂದು ವಿಶೇಷ ಪೂಜೆ ಇರುತ್ತೆ ಆದ್ದರಿಂದ ಈ ಶಾಮಿಯಾನ ಮತ್ತು ಈ ಹೂವುಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ ಒಂಥರ ಮನೆ ಹಬ್ಬದ ವಾತಾವರಣದಿಂದ ಕೂಡಿರುತ್ತೆ ಸ್ವಾಭಾವಿಕವಾಗಿ ಜಪ ಮಾಡ್ತಿರುವಂತಹ ವಿಷ್ಣುವರ್ಧನ್ ಅವರು ಕೂಡ ಒಂಥರ ಈ ಆಧ್ಯಾತ್ಮ ಭಕ್ತಿಯ ಮೂಡಲ್ಲಿರ್ತಾರೆ ಹೀಗಿರುವಾಗ ವಿಷ್ಣುವರ್ಧನ್ ಅವರ ಮನೆಯಲ್ಲಿರುವಂತಹ ಒಂದು ಹೆಣ್ಣು ನಾಯಿ ಸುಮಾರು ನಾಲ್ಕು ಅಡಿ ಎತ್ತರ ಇರ್ಬೋದು ಅದು ಮೆಲ್ಲಗೆ ಹೆಜ್ಜೆ ಹಾಕ್ತಾ ಸಂದೇಶ್ ನಾಗರಾಜ್ ಅವರ ಹಿಂದುಗಡೆ ಬಂದು ನಿಂತಿರುತ್ತೆ ಯಾವಾಗ ಸಂದೇಶ್ ನಾಗರಾಜ್ ಅವರಿಗೆ ಈ ವಿಷಯ ಗೊತ್ತಾಗುತ್ತೋ ಅವರೊಂಥರ ಗಾಬರಿ ಆಗ್ಬಿಡ್ತಾರೆ ಹಾಗೆ ಜಾಗರೂಕರಾಗಿ ಅಷ್ಟೊತ್ತು ಮಾತಾಡ್ತಿದ್ದ ಮಾತು ನಗು ಎಲ್ಲ ಮಾಯ ಆಗ್ಬಿಡುತ್ತೆ ಅವರ ಪಜೀತಿಯನ್ನು ನೋಡಿ ವಿಷ್ಣುವರ್ಧನ್ ಅವರು ಸಂದೇಶ್ ಅವರೇ ಅದು ಹೆಣ್ಣು ನಾಯಿ ಏನೂ ಮಾಡಲ್ಲ ಆದರೆ ಒಳಗಡೆ ಎರಡು ಬೇಟೆ ನಾಯಿಗಳಿವೆ ಅವುಗಳನ್ನು ಬೋನಿಂದ ಹೊರಕ್ಕೆ ಬಿಟ್ಟರೆ ನಾವೆಲ್ಲ ಒಳಗಡೆ ಹೋಗಿ ಕೂತ್ಕೋಬೇಕು ಅಂತ ತಮಾಷೆ ಮಾಡ್ತಾರೆ ಈ ಘಟನೆಯಿಂದ ಒಂಥರ ಭಕ್ತಿ ಮೂಡಲ್ಲಿದ್ದ ವಿಷ್ಣುವರ್ಧನ್ ಅವರು ತಮಾಷೆಯ ಮೂಡಿಗೆ ಬಂದು ಹಾಗೇ ಅವರ ಸಿನಿಮಾ ಶೂಟಿಂಗ್ನಲ್ಲಿ ಅವರು ಅನುಭವಿಸಿದಂತಹ ಕೆಲವೊಂದು ರೋಚಕ ಘಟನೆಗಳನ್ನು ಹಂಚಿಕೊಳ್ತಾ ಹೋಗ್ತಾರೆ ಒಂದೇ ರೂಪ ಎರಡು ಗುಣ ಅನ್ನೋ ಸಿನಿಮಾಕ್ಕೆ ವಿಷ್ಣುವರ್ಧನ್ ಅವರು ಎರಡು ಬೇಟೆ ನಾಯಿಗಳ ಜೊತೆ ಫೈಟ್ ಮಾಡಬೇಕಾದಂತಹ ಒಂದು ಸೀನನ್ನು ಶೂಟ್ ಮಾಡಬೇಕಾಗಿರುತ್ತೆ ಅವಾಗೆಲ್ಲ ತುಂಬ ಉತ್ಸಾಹ ಇರುತ್ತೆ ಆದ ಕಾರಣಕ್ಕೆ ಸೀನ್ ಒಂಥರ ರಿಯಲಿಸ್ಟಿಕ್ಕಾಗಿ ಬರಬೇಕು ಅಂತ ವಿಷ್ಣುವರ್ಧನ್ ಅವರೇ ಡೂಪ್ ಇಲ್ಲದೆ ಆ ಎರಡು ಬೇಟೆ ನಾಯಿಗಳ ಜೊತೆ ಸೆಣಸಾಡಿರ್ತಾರಂತೆ ಇದನ್ನು ನೋಡಿ ಆ ನಿರ್ದೇಶಕರು ಮತ್ತು ಯೂನಿಟ್ನಲ್ಲಿ ಹುಡುಗರಿರ್ತಾರಲ್ಲ ಅವರೆಲ್ಲ ತುಂಬ ಆಶ್ಚರ್ಯಪಟ್ಟು ಒಂಥರ ಬೆಚ್ಚು ಬಿದ್ದಿದ್ರಂತೆ ವಿಷ್ಣುವರ್ಧನ್ ಅವರ ಧೈರ್ಯ ಮತ್ತು ಸಾಹಸ ಆ ರೀತಿ ಇತ್ತು ಇದೇ ರೀತಿ ನಾಗರಹೊಳೆ ಸಿನಿಮಾಕ್ಕೆ ಅಂತ ವಿಷ್ಣುವರ್ಧನ್ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಹುಲಿ ಚಿರತೆ ಇವೆಲ್ಲ ಬೇಕಾಗಿರುತ್ತೆ ಇವನ್ನೆಲ್ಲ ಬಾಡಿಗೆ ತರೋಣ ಅಂತ ಪುಲಿ ಗೋವಿಂದರಾಜು ಅನ್ನೋರನ್ನು ಮೀಟ್ ಆಗೋಕ್ಕೆ ಹೋಗಿರ್ತಾರೆ ಈ ಪುಲಿ ಗೋವಿಂದರಾಜು ಅನ್ನೋನಿಗೆ ಎಂಟು ಜನ ಹೆಂಡ್ತಿರು ಸುಮಿತ್ರ ಶೀಲ ಹೀಗೆ ಒಬ್ಬೊಬ್ಬರು ಹೆಸರೆಳ್ಕೊಂಡು ವಿಷ್ಣುವರ್ಧನ್ ಅವರಿಗೆ ಈತ ತನ್ನ ಹೆಂಡತಿಯರನ್ನು ಪರಿಚಯ ಮಾಡಿಸ್ತಾ ಇರ್ತಾನೆ ಹಾಗೆ ಮಾತಾಡ್ತಾ ಖುಷಿಯಿಂದ ಚಿನ್ನೂ ಚಿನ್ನು ಅಂತ ಕರೀತಾನೆ ವಿಷ್ಣುವರ್ಧನ್ ಅವರು ಅವನಷ್ಟು ಪ್ರೀತಿಯಿಂದ ಕರೆಯೋದನ್ನು ನೋಡಿ ಎಲ್ಲರೂ ಮಗಳಿರಬೇಕು ಮಗಳು ಪರಿಚಯ ಮಾಡಿಸ್ತಾನೆ ಅಂತ ಅಂದ್ಕೊಂಡಿರ್ತಾರೆ ನೋಡ್ರಿ ಹೊರಗಡೆ ಬಂದಿದ್ದು ಒಂದು ದೊಡ್ಡ ಹುಲಿ ಆರ್ಭಟಿಸ್ತಾ ಬರ್ತಾ ಇರುತ್ತೆ ವಿಷ್ಣುವರ್ಧನ್ ಅವರಿಗೆ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮಾತೇ ಹೊರಡಲ್ಲ ನಿಂತಲ್ಲೇ ಸ್ತಬ್ಧ ಆಗ್ಬಿಡ್ತಾರೆ ಅಷ್ಟು ಗಾಬರಿ ಭಯ ಎಷ್ಟೇ ಧೈರ್ಯ ಇದ್ದರೂ ಒಂದು ಹುಲಿ ಎದುರುಗಡೆ ಬರ್ತಿದೆ ಅಂದರೆ ಭಯ ಹಾಗೇ ಆಗತ್ತೆ ಆದರೆ ಈ ಪುಲಿ ಗೋವಿಂದರಾಜವನು ಇದನ್ನೆಲ್ಲ ಗಮನಿಸದೆ ಅವನಷ್ಟಕ್ಕೆ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗ್ತಾನೆ ಅವನು ಏನು ಹೇಳ್ತಿದ್ದಾನೆ ಅಂತ ವಿಷ್ಣುವರ್ಧನ್ ಅವರಿಗಾಗಲಿ ರಾಜೇಂದ್ರ ಸಿಂಗ್ ಬಾಬು ಅವರಿಗಾಗಲಿ ಕೇಳ್ತಾ ಇರಲ್ಲ ಅವ್ರ ಗಮನ ಅಲ್ಲ ಈ ಹುಲಿ ಮೇಲೆಯೇ ಇರುತ್ತೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅವನು ಪಿಂಕಿ ಅಂತ ಇನ್ನೊಮ್ಮೆ ಕರೀತಾನೆ ಈ ಟೈಮಲ್ಲಿ ಯಾವ ಹುಲಿ ಬರುತ್ತೋ ಅಂತ ಅಂದ್ಕೊಂಡ್ರೆ ಒಂದು ಚಿರತೆ ಬಂದ್ಬಿಟ್ಟು ವಿಷ್ಣುವರ್ಧನ್ ಅವರ ಕಾಲನ್ನು ನೆಕ್ಕಕ್ಕೆ ಆರಂಭ ಮಾಡುತ್ತೆ ಈ ರೀತಿ ಭಯಂಕರವಾದ ಕಾಡಪ್ರಾಣಿಗಳನ್ನು ಒಳಗೆ ನೋಡಿ ವಿಷ್ಣುವರ್ಧನ್ ಅವರಿಗೆ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ತುಂಬ ಆಶ್ಚರ್ಯನೂ ಆಗಿರುತ್ತೆ ಒಂಥರ ಭಯನೂ ಆಗಿರುತ್ತೆ ಅದು ಏನೇ ಇರಲಿ ಎಷ್ಟು ರೇಟು ಅಂತ ಮಾತಾಡ್ಬಿಟ್ಟು ಹುಲಿ ಮತ್ತು ಚಿರತೆನ ಬೋನೊಳಗೆ ತುಂಬಿದ ಮೇಲೆ ಅವರಿಗೆ ಒಂಥರ ಸಮಾಧಾನ ಇದೆಲ್ಲ ಆದಮೇಲೆ ಕಾಫಿ ಕುಡಿದು ತಿಂಡಿ ತಿಂದು ಇನ್ನೇನು ಕೈ ತೊಳೆಯಬೇಕು ಅಂತ ಅಲ್ಲೇ ಒಂದು ಕೊಳಕ್ಕೆ ಕೈ ಹಾಕಿದರೆ ಅಲ್ಲಿಂದ ಒಂದು ಮೊಸಳೆ ಪ್ರತ್ಯಕ್ಷ ಆಗಿಬಿಡುತ್ತೆ ಅಲ್ಲ ಹುಲಿ ಆಯಿತು ಚಿರತೆ ಆಯಿತು ಇವನ್ನೆಲ್ಲ ನೋಡಿ ಈ ಸರ್ಕಸ್ ಮುಗಿತು ಅಂದ್ಕೊಂಡ್ರೆ ಕೊಳದಿಂದ ಮೊಸಳೆ ಬಂದರೆ ಯಾವ ರೀತಿ ಆಗಿರಬೇಡ ವಿಷ್ಣುವರ್ಧನ್ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಇದೊಂಥರ ನೆನಪಿರುವಂತಹ ಪ್ರಸಂಗ ಸಾಕಪ್ಪ ಸಾಕು ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ ಈ ಮೊಸಳೆ ವಿಷಯ ನೆನಪಾದಾಗೆ ವಿಷ್ಣುವರ್ಧನ್ ಅವರು ಇನ್ನೊಂದು ಒಂದು ಕುತೂಹಲಕಾರಿಯಾದ ಈ ಮೊಸಳೆ ಪ್ರಸಂಗವನ್ನು ಸದಾಶಿವಣೆ ಅವರಿಗೆ ವಿವರಿಸ್ತಾರೆ ಅದೇನೆಂದರೆ ಈ ನಾಗರಹೊಳೆ ಸಿನಿಮಾದಲ್ಲೇ ಅಂಬರೀಷ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಒಂದು ಮೊಸಳೆ ಜೊತೆ ಫೈಟ್ ಮಾಡೋ ಸೀನ್ ಇರುತ್ತೆ ಅದೇನೆಂದರೆ ಈ ಒಂದು ಮೊಸಳೆಯನ್ನು ಮರ ಕಟ್ಟಾಕಿರ್ತಾರೆ ಇವರಿಬ್ಬರು ಅದು ಫೈಟ್ ಮಾಡೋ ರೀತಿ ಪೋಸ್ ಕೊಡಬೇಕಿರುತ್ತೆ ಈ ಸೀನ ಶೂಟ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಆಗಲಿ ಒಂದು ತಯಾರಿಯಾಗಲಿ ಎಲ್ಲವನ್ನು ಕರೆಕ್ಟ್ ರೀತಿಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ರೆಡಿ ಮಾಡ್ಕೊಂಡಿರ್ತಾರೆ ವಿಷ್ಣುವರ್ಧನ್ ಅವರು ಕೂಡ ಮೊಸಳೆ ಜೊತೆ ಮೊದಲೇ ಸ್ವಲ್ಪ ಒಡನಾಡಿ ಒಂದು ಲೈಟಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಸರಿ ಶೂಟ್ ಮಾಡೋಣ ಅಂತ ಶಾರ್ಟ್ ರೆಡಿ ಅಂತ ರಾಜೇಂದ್ರ ಸಿಂಗ್ ಬಾಬು ಅವರು ಯಾವಾಗ ಹೇಳ್ತಾರೋ ಆವಾಗ ಅಂಬರೀಷ್ ಅವರು ಸಡನ್ನಾಗಿ ಆ ಕೊಳಕ್ಕೆ ಧುಮುಕ್ಬಿಡ್ತಾರೆ ಸಾಮಾನ್ಯವಾಗಿ ಕಾಡ ಪ್ರಾಣಿಗಳು ಈ ರೀತಿ ಸಡನ್ನಾಗಿ ಯಾರಾದರೂ ಏನಾದರೂ ಮಾಡಿದ್ರೆ ಗಾಬರಿ ಆಗಿಬಿಡ್ತವೆ ಈ ರೀತಿ ಗಾಬರಿಯಿಂದ ಒಂಥರ ಭಯ ಆಗಿ ಆ ಮೊಸಳೆ ಕೂಡ ತನ್ನ ಬಾಲದಿಂದ ವಿಷ್ಣುವರ್ಧನ್ ಅವರಿಗೆ ಮತ್ತು ಅಂಬರೀಷ್ ಅವರಿಗೆ ಜೋರಾಗಿ ಒಂದು ಪೆಟ್ಟನ್ನು ಕೊಡುತ್ತೆ ಆ ಹೊಡೆತ ಎಷ್ಟು ಜೋರಿತ್ತು ಅಂದರೆ ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಷ್ ಅವರು ದೂರ ಹೋಗಿ ಬೀಳ್ತಾರೆ ಅಂಬರೀಷ್ ಅವರಿಗೆ ಒಂಥರ ಕೋಪ ಬಂದ್ಬಿಡುತ್ತೆ ಅವರದ್ದೊಂದು ನಾರ್ಮಲ್ ಸ್ಟೈಲ್ ಇದೆಯಲ್ಲ ಯಾರಯ್ಯ ಈ ಮೊಸಳೆನ ತಂದಿದ್ದು ಹಾಗೆ ಹೀಗೆ ಅಂತ ಅಲ್ಲಿರೋರಿಗೆಲ್ಲ ಹಿಗ್ಗ ಮುಗ್ಗ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಇದೆಲ್ಲ ಆದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಆ ಸೀನನ್ನು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರನ್ನ ಬಳಸಿ ಶೂಟ್ ಮಾಡೋಕ್ಕಾಗಲ್ಲ ಡ್ಯೂಪ್ ಬಳಸಿ ಈ ಸೀನನ್ನು ಶೂಟ್ ಮಾಡಿ ಮುಗಿಸ್ತಾರೆ ಆವಾಗ ಒಂಥರ ಇದೆಲ್ಲ ಪ್ರಾಣಾಪಾಯ ಬರುವಂತಹ ಒಂದು ಸನ್ನಿವೇಶ ಆದರೆ ವಿಷ್ಣುವರ್ಧನ್ ಅವರು ಇವನ್ನೆಲ್ಲ ನಂತರ ನೆನಪು ಮಾಡಿಕೊಂಡು ಒಂಥರ ಖುಷಿಯಿಂದ ತಮಾಷೆಯ ಘಟನೆಯನ್ನು ರೀತಿ ರಸವತ್ತಾಗಿ ಸದಾಶಿವ ಶರಣೆಯವರಿಗೆ ವರ್ಣಿಸ್ತಾ ಇರ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ ಹಾಗೆಯೇ ದಂತಕಥೆಯ ಮುಂದಿನ ಎಪಿಸೋಡ್ನಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಷ್ ಅವರು ಮಣ್ಣಿನ ದೋಣಿ ಸಿನಿಮಾ ಶೂಟಿಂಗ್ ಮಾಡಬೇಕಿದ್ರೆ ನಡೆದಂತಹ ಒಂದು ತಮಾಷೆಯ ಘಟನೆಯನ್ನು ತಿಳ್ಕೊಳ್ಳೋಣ ಹಾಗೆಯೇ ವಿಷ್ಣುವರ್ಧನ್ ಅವರು ಬೇರೆ ಸಿನಿಮಾಗಳ ಶೂಟಿಂಗ್ ಮಾಡಬೇಕಿದ್ರೆ ನಡೆದಂತಹ ಕೆಲವೊಂದು ರೋಚಕ ಘಟನೆಗಳನ್ನು ಕೂಡ ತಿಳ್ಕೊಳ್ಳೋಣ ಈ ವಿಷಯಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ದಂತಕಥೆಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ Namaskar